ಕೋಲಾರಾಯಿತು. ಇನ್ನು ಕೆಲವೇ ಕೆಲವು ಕ್ಷಣಗಳಲ್ಲಿ ಜೆ ಡಿ ಎಸ್ನ ಭದ್ರ ಕೋಟೆಗೆ ನರೇಂದ್ರ ಮೋದಿ ಅವರು ಎಂಟ್ರಿ ಕೊಡಲಿದ್ದಾರೆ. ಹೌದು, ಭಾಳ ಇಂಟ್ರೆಸ್ಟಿಂಗ್ ಇದು. ಒಕ್ಕಲಿಗ ಹಾರ್ಟ್ಲ್ಯಾಂಡ್ ಅಂತ ನಾವೇನು ಕರಿತೀವಿ ಅದಕ್ಕೆ ಎಂಟ್ರಿ ಕೊಡ್ತಾರೆ. ಮೊದಲಿಗೆ ಚನ್ನಪಟ್ಟಣಕ್ಕೆ ಮಾನ್ಯ ಪ್ರಧಾನಿಗಳು ಬರ್ತಾರೆ. ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸಮಾವೇಶದ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಾರೆ. ಸಮಾವೇಶದಲ್ಲಿ ಮಾನ್ಯ ಪ್ರಧಾನಿಗಳು ಭಾಗಿಯಾಗಲಿದ್ದಾರೆ. ರಾಮನಗರ ಮಂಡ್ಯ ಜಿಲ್ಲೆಯ ಸಹಸ್ರ ಸಹಸ್ರ ಸಂಖ್ಯೆಯ ಕಾರ್ಯಕರ್ತರು ಭಾಗಿಯಾಗ್ತಾರೆ. ಇನ್ ಅಬೌಟ್ ಅ ಫ್ಯೂ ಮಿನಿಟ್ಸ್ ಫ್ರಮ್ ನೌ, ಈಗಾಗಲೇ ಕೋಲಾರದ ಸಮಾವೇಶ ಮುಕ್ತಾಯದ ಹಂತಕ್ಕೆ ಬಂದಾಯಿತು. ಚನ್ನಪಟ್ಟಣಕ್ಕೆ ಬರಲಿದ್ದಾರೆ. ಇದು ಭಾಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂತಂದರೆ ಒಕ್ಕಲಿಗ ಹಾರ್ಟ್ಲ್ಯಾಂಡ್ನಲ್ಲಿ ಬಿ ಜೆ ಪಿಗೆ ಹೇಳಿಕೊಳ್ಳುವಂಥ ಸೀಟುಗಳು ಇದುವರೆಗೂ ಕೂಡ ಇತಿಹಾಸದಲ್ಲೇ ಲಭಿಸಿಲ್ಲ. ಅಲ್ಲಿ ಯಾವತ್ತಿದ್ರೂ ಕೂಡ ಜೆ ಡಿ ಎಸ್ಸೇ. ಮುಖ್ಯವಾಗಿ ನಿಮಗೆ ಮಂಡ್ಯದ ಏಳಕ್ಕೆ ಏಳು ಕ್ಷೇತ್ರಗಳು ಜೆ ಡಿ ಎಸ್ನ ಪಾಲು. ಒಂದು ನಿಮಗೆ ಕೆ ಆರ್ ಪೇಟೆ ಬಿ ಜೆ ಪಿಯ ಪಾಲಾಯಿತು, ಅದು ಕೂಡ ನಾರಾಯಣಗೌಡರು ಬಿ ಜೆ ಪಿಗೆ ಬಂದ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವರ್ಚಸ್ಸಿನ ಆಧಾರದ ಹಿನ್ನೆಲೆಯಲ್ಲಿ ಹೊರತುಪಡಿಸಿದರೆ ಏಳಕ್ಕೇಳು ಕೂಡ ಜನತಾ ದಳ ಸೆಕ್ಯುಲರ್. ಹಾಗಾಗಿ ಚನ್ನಪಟ್ಟಣ ಅದು ಭಾಳ ದೊಡ್ಡ ಕಾಳಗ ಆಗುತ್ತಿವಾಗ ಯಾರ್ಯಾರ ನಡುವೆ, ಅದು ಕೂಡ ಸಿ ಪಿ ವೈ ವರ್ಸಸ್ ಎಚ್ ಡಿ ಕೆ. ಹಾಗಾಗಿ ಚನ್ನಪಟ್ಟಣಕ್ಕೆ ಬರ್ತಾರೆ, ಭಾಳ ದೊಡ್ಡ ಸಮಾವೇಶ, ಎಲ್ಲರೂ ಭಾಗಿಯಾಗ್ತಾರೆ.